ಮೈಸೂರು ನಗರ ಪೊಲೀಸರಿಂದ ಕಟ್ಟುನಿಟ್ಟಿನ ಕ್ರಮದ ಎಫೆಕ್ಟ್ ಗಣನೀಯವಾಗಿ ಇಳಿಕೆಯಾಗಿರುವ ಅಪರಾಧ ಪ್ರಕರಣಗಳ ಸಂಖ್ಯೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಅಪರಾಧಗಳ ಸಂಖ್ಯೆ ಇಳಿಕೆಯಾಗಿದೆ ಸರಗಳ್ಳತನಕ್ಕೆ ಕಡಿವಾಣ ಹಾಕುವಲ್ಲೂ ಕೂಡ ಮೈಸೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳೆದ ವರ್ಷ ಮೈಸೂರಲ್ಲಿ 72 ಸರಗಳ್ಳತನ ಪ್ರಕರಣಗಳು ವರದಿಯಾಗಿದ್ದವು ಈ ವರ್ಷ ಸರಗಳ್ಳತನಗಳು ಕಡಿಮೆಯಾಗಿದ್ದು 12 ಪ್ರಕರಣ ಬೆಳಕಿಗೆ ಬಂದಿದೆ ಸರಗಳ್ಳತನ ಪ್ರಕರಣಗಳನ್ನು ಬಹುತೇಕ ಪತ್ತೆ ಹಚ್ಚಿರುವಂತ ಪೊಲೀಸರು ಅಪರಾಧ ತಡೆಗೆ ಪೊಲೀಸ್ ಇಲಾಖೆಯಿಂದ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಮೈಸೂರು ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನೋತೋರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರು ನಗರ ಪೊಲೀಸರಿಂದ ಕಟ್ಟುನಿಟ್ಟಿನ ಕ್ರಮದ ಎಫೆಕ್ಟ್ ನಿಂದಾಗಿ ಅಪರಾಧ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿರುವಂತದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಅಪರಾಧಗಳ ಸಂಖ್ಯೆ ಇಳಿಕೆಯಾಗಿದೆ ಸರಗಳ್ಳತನಕ್ಕೆ ಕಡಿವಾಣ ಹಾಕುವಲ್ಲೂ ಕೂಡ ಮೈಸೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳೆದ ವರ್ಷ ಮೈಸೂರಲ್ಲಿ 72 ಸರಗಳ್ಳತನ ಪ್ರಕರಣ ವರದಿಯಾಗಿದ್ದವು ಈ ವರ್ಷ ಸರಗಳ್ಳತನಗಳು ಕಡಿಮೆಯಾಗಿದ್ದು 12 ಪ್ರಕರಣ ಬೆಳಕಿಗೆ ಬಂದಿದೆ ಸರಗಳ್ಳತನ ಪ್ರಕರಣ बहुत पोलिस पत् हच्चार अपराधल तड़े पोलिस इलाखे क्रम कैगे अंत मैसूर नगर पोलिस आयुक्त रमेश बानोतोर है ना प्रति वर्ष पोलिस डिपार्टमेंटली प्रति वर्ष डिसेंबर मायनली ना एरू रीतल अर मूड़ कार्यक्रम यहाँ क्रईम आगता है यहाँ रीतल होस क्रईम बरतें लाइक साइबर क्रईम आगे बेरे बेरे रीतल क्रईम जो ना अब कंट्रोल ऐन क्रम कईगोता आंड क्रईम लास्ट वर्षू क्रईम आगे अद मेले ना कार्याचरण अंतु कंप्लीट मसदली ना कार्यक्रम बेरे बेरे कड़े कार्यक्रम ಅದರಲ್ಲಿ ಹಳೆ ಕೇಸಸ್ ಏನಿದೆ ಅದು ಕ್ಲಿಯರೆನ್ಸ್ ಮಾಡಕ್ಕೆ ಕ್ಲಿಯರ್ ಮಾಡಕ್ಕೆನು ಅಲ್ಲ ವಿಕ್ಟಿಮ್ ಜೊತೆ ಮೀಟಿಂಗ್ ಮಾಡಿ ಅದನ್ನು ಕ್ಲಿಯರ್ ಮಾಡಕ್ಕೆಲ್ಲ ಒಂದು ಇಂಟೆನ್ಸಿವ್ ಇದುವಾಗಿ ಕೆಲಸ ಮಾಡ್ತೀವಿ ಸೋ ಅದ ಅಂಗವಾಗಿ ಏನಂದ್ರೆ ಡಿಸೆಂಬರ್ 1 ರಿಂದ ಸ್ಟಾರ್ಟ್ ಆಗಿದೆ ಮತ್ತು ಆಫೀಷಿಯಲಿ ಏನಂದ್ರೆ ಒಂದು ಫಾರ್ಮಲ್ ಇನಾಗರೇಷನ್ ಇವತ್ತು ಮಾಡ್ತಾ ಇದ್ದೀವಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ ಇದಾದ ನಂತರ ಏನಂದ್ರೆ ಪ್ರತಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಪ್ರತಿದಿನ ಪ್ರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇರುವ ಸ್ಕೂಲ್ಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹೋಗೋದು ಅವರಿಗೆ ಅಲ್ಲಿ ಏನೇನು ನಾವು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಡ್ರಗ್ಸ್ ಬಗ್ಗೆ ಇರಬಹುದು ಕ್ರೈಮ್ ಬೇರೆ ಬೇರೆ ಟ್ರಾಫಿಕ್ ರಿಲೇಟೆಡ್ ಇರಬಹುದು ಎಲ್ಲ ಅಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವರಿಗೆ ಏನಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಜೊತೆನಲ್ಲಿ ನಾವು ದಿನಕ್ಕೊಂದು ಕಾರ್ಯಕ್ರಮ ಸಿಟಿನಲ್ಲಿ ಲೈಕ್ ಮೋಟಾರ್ ಸೈಕಲ್ ರ್ಯಾಲಿ ಆಗಬಹುದು ಏನಂದ್ರೆ ಈ ಟ್ರಾಫಿಕ್ ಇದು ಬಗ್ಗೆ ನಿಯಂತ್ರಣ ಬಗ್ಗೆ ಆಗಲಿ ಟ್ರಾಫಿಕ್ ವೈಲೇಷನ್ಸ್ ಬಗ್ಗೆ ಅರಿವು ಮೂಡಿಸೋದು ಒಟ್ಟಾರೆ ಏನಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಕ್ರೈಮ್ ಬಗ್ಗೆ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ಕ್ರೈಮ್ ಆಗಿದ ಕ್ರೈಮ್ ನ್ನು ಡಿಟೆಕ್ಟ್ ಮಾಡುವ ಬಗ್ಗೆ ಮತ್ತೆ ಸಾರ್ವಜನಿಕರಿಗೆ ಈ ನಮ್ಮ ಪೊಲೀಸ್ ಜೊತೆ ಒಂದು ಕಮ್ಯುನಿಟಿ ಪೊಲೀಸಿಂಗ್ ಮಾಡಕ್ಕೆ ಎಲ್ಲ ರೀತಿಯಲ್ಲಿ ಮಾಡಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕ್ರೈಮ್ ರೇಟ್ ಮೈಸೂರಲ್ಲಿ ಅಬ್ಸಲ್ಯೂಟ್ಲಿ ಅಂಡರ್ ಕಂಟ್ರೋಲ್ ಇದೆ ನೀವು ಲಾಸ್ಟ್ ಇಯರ್ ಇಂದ ಕಂಪೇರ್ ಮಾಡಿದ್ರೆ ಕ್ರೈಮ್ ಕಡಿಮೆ ಆಗಿದೆ ನಾವು ಹೆಚ್ಬಿಟಿ ಏನು ಕಳ್ಳತನಗಳು ಕಡಿಮೆ ಆಗಿದವೆ ಮತ್ತೆ ನಮ್ಮ ಚೈನ್ ಸ್ನ್ಯಾಚಿಂಗ್ ಲಾಸ್ಟ್ ಇಯರ್ 72 ಕೇಸ್ಗಳಾಗಿದವೆ ಈ ವರ್ಷದಲ್ಲಿ 12 ಕೇಸ್ ಮಾತ್ರ ಆಗಿದವೆ 12 ನಲ್ಲಿ 8 ಡಿಟೆಕ್ಟ್ ಆಗಿದೆವಾ ಆಲ್ರೆಡಿ 8 9 ಡಿಟೆಕ್ಟ್ ಆಗಿದವೆ ಇನ್ನೊಂದು 3 ಕೇಸಸ್ ಏನೋ ಇದೆ ಸೋ ಏನಂದ್ರೆ ನೀವು ಯಾವ ಹೆಡ್ ಅಲ್ಲಿ ನೋಡಿದ್ರು ಸಹ ಕ್ರೈಮ್ ಗಳು ಕಡಿಮೆ ಇದೆ ಅಂತ